ಕನ್ನಡ ಚಿತ್ರರಂಗಕ್ಕೆ ಇದೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೂ ಕೂಡ ಹೇಳ್ಬೋದು. ಅದು ಖ್ಯಾತ ನಾಯಕ ನಟರಾದಂಥ ಸುನಿಲ್ ಅವರು ಭೀಕರ ಅಪಘಾತದಿಂದ ಈಗ ಕೊನೆಸೆಳೆದಿದ್ದಾರೆ. ಹಾಗಾದರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಸುಮಾರು 6 ವರ್ಷಗಳ ಕಾಲ ಅಭಿನಯ ಮಾಡಿ 6 ವರ್ಷಗಳಲ್ಲಿ 25ಕ್ಕೂ ಅಧಿಕ ಸಿನಿಮಾಗಳು ಮಾಡಿದಂಥ ಅದ್ಭುತವಾದ ನಟ ಸುನಿಲ್ ಅವರು ಕೊನೆಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಭೀಕರವಾದ ರಸ್ತೆ ಅಪಘಾತದಲ್ಲಿ ನಟಿ ಮಾಲಾಶಿ ಜೊತೆ ತೆರಳುತ್ತಿರುವ ಸಮಯದಲ್ಲಿ ಹೈದರಾಬಾದ್ಗೆ ಹೋಗ್ತಿದ್ದಂಥ ವೇಳೆಯಲ್ಲಿ ಮಧ್ಯರಾತ್ರಿ 1:30 ನಡೆದಂಥ ಈ ಭೀಕರ ಅಪಘಾತದಲ್ಲಿ ಲಾರಿಗೆ ಮುಖಾಮುಖಿ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಇವರು ಕೊನೆಸೆಳೆಯುತ್ತಾರೆ. ಆದರೆ ಹೇಳಬೇಕು ಅಂದರೆ ಸುನಿಲ್ ಅವರು ಆಸ್ಪತ್ರೆಗೆ ಸಾಗಿಸಿ 1/2 ಗಂಟೆ ಆದ ನಂತರ ಕೊನೆಸೆಳೆಯುತ್ತಾರೆ. ಇನ್ನು ಇಲ್ಲಿಬ್ಬರು ಸ್ನೇಹಿತರು ಮತ್ತು ನಟಿ ಮಾಲಾಶಿಯವರು ಕೂಡ ಇರ್ತಾರೆ. ಇವರಿಗೆಲ್ಲರಿಗೂ ಕೂಡ ಕೈ ಕಾಲು ಮುರಿತವಾಗಿ ಅಂದಿನ ಕಾಲದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿನೂ ಕೂಡ ಆಗುತ್ತೆ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇನ್ನು ಮಾಲಾಶಿ ಮತ್ತು ನಟ ಸುನಿಲ್ ಅವರು ಇನ್ನು ಕೆಲವೇ ದಿನಗಳಲ್ಲಿ ಮದುವೆ ಆಗಬೇಕು ಅಂತಲೂ ಕೂಡ ಕನಸುಗಳನ್ನು ಒತ್ತಿಕೊಂಡಿರ್ತಾರೆ. ಆ ಕನಸಲನ್ನು ಚೆನ್ನೂರಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ನಟ ಶ್ರುತಿ ಎಂಬ ಸಿನಿಮಾದ ಮೂಲಕ ನಾಯಕನಾಗಿ ಗುರುತಿಸಿಕೊಳ್ತಾರೆ. ಇಂದಿಗೆ ಈ ದುರ್ಘಟನೆ ನಡೆದು 31 ವರ್ಷಗಳು ಕಳೆದಿವೆ.